ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದರ್ಶನ್ ಸೂರ್ಯ ಹೊಸ ಧಾರಾವಾಹಿ ಲಗ್ನ ಪತ್ರಿಕೆ ಅಂತ ಕಲರ್ಸ್ ಕನ್ನಡಲ್ಲಿ ಬರ್ತಾ ಇದೆ ಅರವಿಂದ್ ಕೌಶಿಕ್ ಅವರು ಡೈರೆಕ್ಟ್ ಮಾಡ್ತಾ ಇರೋದು ಸೊ ಆ ಸೀರಿಯಲಲ್ಲಿ ಶ್ರೇಯಸ್ ಅನ್ನೋ ಪಾತ್ರದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಇನ್ನೋಸೆಂಟ್ ಹಸ್ಬೆಂಡ್ ಆಗಿ ಚೈತ್ರ ಅವರು ನನ್ನ ಪೇರಾಗಿ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ನಮ್ಮ ಸೀರಿಯಲ್ ನೋಡಿ ಹಾಗೆ ಈ ಚಾನಲ್ಲು ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ ಅಂತ ಇದೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಹಾಗೆ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಉತ್ತರ ಕರ್ನಾಟಕದಿಂದ ಇದನ್ನ ಚಾನಲ್ ಸಾಕಷ್ಟು ಜನ ಸ್ನೇಹಿತರು ಸೇರ್ಕೊಂಡು ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಹ್ಯಾಪಿ ದಸರಾ ಹ್ಯಾಪಿ ನವರಾತ್ರಿ ಗಾಡ್ ಬ್ಲೆಸ್ ಯು ಆಲ್ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ ಅರವಿಂದ್ ಕೌಶಿಕ್ ಅವರ ಡೈರೆಕ್ಷನ್ ಅಲ್ಲಿ ಮೂಡಿ ಬರ್ತಾ ಇರುವಂತಹ ಲಗ್ನ ಪತ್ರಿಕೆ ಈ ಒಂದು ಸೀರಿಯಲ್ಗೆ ಅವರ ವೈಪ್ ಆದಂತಹ ಶಿಲ್ಪಾ ಅರವಿಂದ್ ಅವರು ಪ್ರೊಡ್ಯೂಸರ್ ಆಗಿದ್ದಾರೆ ಇನ್ನು ಈ ಒಂದು ಸೀರಿಯಲ್ ಅಲ್ಲಿ ಶ್ರೇಯಸ್ ಪಾತ್ರಧಾರಿಯಾಗಿ ಕಾಣಿಸಿಕೊಂಡಿರುವಂತಹ ಇವರ ಬಗ್ಗೆ ಕೆಲವೊಂದಷ್ಟು ಮಾಹಿತಿನ ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ನೀಡಲಿಕ್ಕಿದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ ಇವರು ಮೂಲತಃ ಬೆಂಗಳೂರಿನವರು ಇವರ ನಿಜವಾದ ಹೆಸರು ದರ್ಶನ್ ಸೂರ್ಯ ಅನ್ನೋದಾಗಿದೆ ಇವರ ತಂದೆಯ ಹೆಸರು ರವಿಕುಮಾರ್ ಅನ್ನೋದಾಗಿದೆ ಅವರು ಮೂಲತಃ ಮೈಸೂರಿನವರಾಗಿದ್ದರು ಹಾಗೆಯೇ ಅವರು ಬ್ಯಾಂಕ್ ಎಂಪ್ಲಾಯಿ ಆಗಿ ಕೂಡ ವರ್ಕನ್ನು ಮಾಡಿದರು ಮಾಡಿದ್ರು ಒಂದು ಮುತ್ತಿನ ಕತೆ ಈ ಒಂದು ಸಿನಿಮಾ ಯಾರಿಗೂ ಗೊತ್ತಿಲ್ಲ ಹೇಳಿ ಈ ಒಂದು ಸಿನಿಮಾಗೂ ಕೂಡ ರವಿಕುಮಾರ್ ಅವರನೆ ಫೋಟೋಗ್ರಫಿ ವರ್ಕನ್ನು ಮಾಡಿರೋದು ಇನ್ನು ಇವರ ತಾಯಿಯ ಹೆಸರನ್ನ ನೋಡೋದಾದ್ರೆ ಲತಾ ಅನ್ನೋದು ಅವರ ತಾಯಿಯ ಹೆಸರು ಅವರು ಕೂಡ ಒಬ್ಬರು ಗುಡ್ ಸಿಂಗರ್ ಆಗಿದ್ರು ಇನ್ನು ದರ್ಶನ್ ಸೂರ್ಯ ಅವರ ಎಜುಕೇಶನ್ ಬಗ್ಗೆ ನೋಡೋದಾದ್ರೆ ಇವರು ಅಡ್ವೊಕೇಟ್ ಎಲ್ ಎಲ್ ಬಿನ ಇವರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅದಕ್ಕೂ ಮೊದಲು ಇವರು ಬಿ ಸಿನ ವಿಜಯ ಕಾಲೇಜ್ನಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದರು ಹಾಗೆಯೇ ಬೆಂಗಳೂರಿನಲ್ಲೇ ತಮ್ಮ ಎಲ್ ಎಲ್ ಬಿ ಡಿಗ್ರಿನ ಕೂಡ ಇವರು ಮುಗಿಸ್ಕೊಂಡಿದ್ರು ಇವರ ಡೇಟ್ ಆಫ್ ಬರ್ತ್ ಹಾಗೆಯೇ ಇವರ ವಯಸ್ಸು ಎಷ್ಟಾಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಇವರ ಆ್ಯಕ್ಟಿಂಗ್ ಕರಿಯರ್ ಬಗ್ಗೆ ಒಂದು ಲುಕ್ಕನ್ನು ನೋಡ್ಕೊಂಡು ಬರೋಣ ಇವರು ಬಾಲ್ಯದಿಂದ ಕೂಡ ಆ್ಯಕ್ಟಿಂಗಲ್ಲಿ ತುಂಬಾ ಆಸಕ್ತಿನ ಹೊಂದಿದ್ರು ರಂಗಶಂಕರ ಥಿಯೇಟರ್ನಲ್ಲಿ ಸಾಕಷ್ಟು ನಟನಾ ಅನುಭವವನ್ನು ಇವರು ಗಳಿಸ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು ಹಾಗೆಯೇ ಇವರು ಮೊದಲು ತೆರೆ ಮೇಲೆ ಕಾಣಿಸಿಕೊಂಡಿದ್ದು ಟಿ ವಿ ನೈನ್ ಹಾಗೆಯೇ ಪಬ್ಲಿಕ್ ಟಿ ವಿನಲ್ಲಿ ಆ್ಯಂಕರ್ ಆಗಿ ಮೊದಲು ಕಾಣಿಸ್ಕೊಳ್ತಾರೆ ಇದಾದ ಮೇಲೆ ಅಮೃತ ವರ್ಷಣಿ ಸೀರಿಯಲ್ನ ಮೂಲಕ ಸೀರಿಯಲ್ ಇಂಡಸ್ಟ್ರಿಗೆ ಡೆಬ್ಯೂಟನ್ನು ಕೂಡ ಮಾಡ್ತಾರೆ ಸೊ ಇದಕ್ಕೋಸ್ಕರ ಅವರು ರವಿ ಗರಣಿ ಅವರಿಗೆ ಥ್ಯಾಂಕ್ಸನ್ನು ಹೇಳಿಕ್ಕೆ ಇಷ್ಟಪಡ್ತಾರೆ ಸೊ ಇದಾದ ಮೇಲೆ ಅವರು ಚಂದ್ರ ಚಕೋರಿ ಹಾಗೆಯೇ ಸೀತಾ ವಲ್ಲಭ ಇದೇ ರೀತಿಯಾಗಿ ಹಲವು ಸೀರಿಯಲ್ ಆಪರ್ಚುನಿಟಿಗಳು ಕೂಡ ಅವರಿಗೆ ಸಿಗ್ತವೆ ಅದರಲ್ಲಿ ಒಂದು ಮೇನ್ ಅಂತ ಹೇಳಿದ್ರೆ ಗಟ್ಟಿಮೇಳ ಸೀರಿಯಲ್ ಸೊ ಈ ಒಂದು ಸೀರಿಯಲ್ಗೆ ಅವರಿಗೆ ಆ್ಯಕ್ಟಿಂಗ್ ಆಪರ್ಚುನಿಟಿ ಜೋನಿ ಹರ್ಷ ಇವರ ಕಡೆಯಿಂದ ಸಿಗುತ್ತೆ ಸೊ ಇದರಲ್ಲಿ ಅವರು ಒಂದು ನೆಗೆಟಿವ್ ರೋಲ್ ಮಾಡ್ತಾರೆ ಗೌತಮ್ ಪಾತ್ರ ಆಗಿತ್ತು ಸೊ ನೀವೆಲ್ಲ ನೋಡಿದಿರಾ ಹಾಗೆಯೇ ಈ ಒಂದು ಪಾತ್ರ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಸಿನಿಮಾಗಳ ಬಗ್ಗೆ ನೋಡೋದಾದರೆ ಇವರ ಫ್ಯಾಮಿಲಿ ಫ್ರೆಂಡ್ ಆದಂತಹ ಧ್ರುವ ಸರ್ಜಾ ಅವರ ಜೊತೆ ಇವರು ಬಹದ್ದೂರ್ ಸಿನಿಮಾದಲ್ಲಿ ಎಂಟ್ರಿ ಸೀನಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೆಯೇ ಚಿರಂಜೀವಿ ಸರ್ಜಾ ಅವರ ಜೊತೆ ಸಂಹಾರ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಮಳೆ ಸಿನಿಮಾದಲ್ಲಿ ನೆನಪಿರಲ್ಲಿ ಪ್ರೇಮ್ ಜೊತೆ ಹಾಗೆಯೇ ಇದೇ ರೀತಿಯಾಗಿ ಹದಿನೆಂಟಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ ಇವರಿಗೆ ಹಾಗೆಯೇ ಆರ್ ಚಂದ್ರು ಅವರಿಗೆ ಒಂದು ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು ಆರ್ ಚಂದ್ರು ಅವರ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಲ್ಲೂ ಕೂಡ ದರ್ಶನ್ ಸೂರ್ಯ ಅವರು ಕಾಣಿಸಿಕೊಂಡಿದ್ದಾರೆ ಇದಷ್ಟೇ ಅಲ್ದೇನೆ ಬಿಗ್ ಬಾಸ್ ಖ್ಯಾತಿಯ ದೀಪಿಕಾ ದಾಸ್ ಆಗಿರ್ಬೋದು ದುನಿಯಾ ರಶ್ಮಿ ಆಗಿರ್ಬೋದು ಇವ್ರ ಜೊತೆ ಕೂಡ ಇವರು ರೂಪಂ ಸಿಲ್ಕ್ ಆಡ್ ನಲ್ಲೂ ಕೂಡ ಕಾಣಿಸಿಕೊಂಡಿದ್ದು ಮಲಯಾಳಂ ಆ್ಯಡ್ ನಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ ಈಗ ಇವರ ಡೇಟ್ ಆಫ್ ಬರ್ತ್ ಹಾಗೆ ವಯಸ್ಸನ್ನ ನೋಡೋಣ ಇವರ ಡೇಟ್ ಆಫ್ ಬರ್ತ್ ಹದಿಮೂರು ಮೂರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಅವರಿಗೆ ಮೂವತ್ತೊಂದು ವರ್ಷ ವಯಸ್ಸಾಗುತ್ತೆ ಸೊ ಇದಿಷ್ಟು ಇವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹಾಗೆಯೇ ಇವರಿಗೆ ಆಕ್ಟಿಂಗ್ ಅಲ್ಲಿ ಆಪರ್ಚುನಿಟಿ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಕೂಡ ದರ್ಶನ್ ಸೂರ್ಯ ಅವರು ಬಿಗ್ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾರೆ ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ದರ್ಶನ್ ಸರ್ ಅವರಿಗೆ ನನ್ನ ಕಡೆಯಿಂದ ಕೂಡ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಜೊತೆ ಅವರು ಕಾಲಲ್ಲಿ ಮಾತಾಡಿ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಸೊ ನಾನು ಫಸ್ಟ್ ಟೈಮ್ ಈ ಥರ ಸೆಲೆಬ್ರಿಟಿ ಜೊತೆ ಕಾಲಲ್ಲಿ ಮಾತಾಡಿದ್ದು ಸೊ ನನಗಂತೂ ಸಖತ್ ಖುಷಿಯಾಗಿದೆ ಸೊ ವೀಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯು ಇನ್ ನೆಕ್ಸ್ಟ್ ವೀಡಿಯೋ